नमस्कार फ्रेंड्स, कन्नड क्रिएशन्स यूट्यूब चैनल गे मत्तोम्मे स्वागत। इवत्तिन वीडियो दल्ली नावु सेवा सिंधु सर्विस प्लस गे सेक्यूजन बायोमेट्रिक डिवाइस अन्नु इंस्टॉल माडोदु हेगे अंत तिळिसिकोड्ता इद्दीवि। नीवु सिटिजन पोर्टल होरतुपडिसि सीएससी मूलक लॉगिन माड्कोंड्रे फिंगरप्रिंट मूलक अथेंटिकेशन माडो आप्शन बरुत्ते। नीवु ओंदु सीएससी ऐडी इंद बेरे बेरेयवर हेसरिगे ತುಂಬ ಅಪ್ಲಿಕೇಶನ್ ಗಳನ್ನು ಹಾಕಬಹುದು, ಆದರೆ ನೀವು ಸಿಟಿಜನ್ ಪೋರ್ಟಲ್ ಮೂಲಕ ಲಾಗಿನ್ ಮಾಡ್ಕೊಂಡ್ರೆ ಕೇವಲ ಯಾರ ಹೆಸರಿಗೆ ಆಧಾರ್ ಮೂಲಕ ರಿಜಿಸ್ಟರ್ ಮಾಡ್ತೀರಾ ಅಲ್ವಾ ಅವರ ಹೆಸರಿಗೆ ಮಾತ್ರ ಅಪ್ಲಿಕೇಶನ್ ನ ಹಾಕೊಳ್ಳಬಹುದು। ಸೊ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಗೆ ಫಿಂಗರ್ ಪ್ರಿಂಟ್ ಡಿವೈಸ್ ಅನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೀನಿ। ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ। ಫಸ್ಟ್ ಸ್ಟೆಪ್ ಆಹಾರ ವೆಬ್ಸೈಟ್ಗೆ ಹೆಂಗೆ ಇನ್ಸ್ಟಾಲ್ ಮಾಡ್ತಿರಲ್ವಾ ಅದೇ ರೀತಿ ನಾರ್ಮಲ್ ಆಗಿ ಬಯೋಮೆಟ್ರಿಕ್ ಡಿವೈಸ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು। ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಆಹಾರ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ। ಕೆಲವೊಬ್ಬರದ್ದು ಏನಾಗ್ತಾ ಇದೆ ಅಂದರೆ ಆಹಾರ ವೆಬ್ಸೈಟ್ಗೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ, ಆದರೆ ಸರ್ವಿಸ್ ಪ್ಲಸ್ಗೆ ಬಯೋಮೆಟ್ರಿಕ್ ತಗೊಳ್ತಾ ಇಲ್ಲ। ನಾನು ರೆಕಮೆಂಡ್ ಮಾಡೋದೇನು ಅಂದರೆ ನೀವು ಆಹಾರ ವೆಬ್ಸೈಟನ್ನು ಕ್ರೋಮ್ ಬ್ರೌಸರಲ್ಲಿ ಯೂಸ್ ಮಾಡ್ಕೊಳ್ಳಿ, ಸರ್ವಿಸ್ ಪ್ಲಸ್ಸನ್ನು ಮೊಜಿಲ್ಲಾ ಫೈರ್ ಬಾಕ್ಸಲ್ಲಿ ಓಪನ್ ಮಾಡ್ಕೊಳ್ಳಿ, ಈಸೇನು ಫೇಲ್ ಕೂಡ ಆಗೋದಿಲ್ಲ ಫೈರ್ ಬಾಕ್ಸಲ್ಲಿ। ಸೊ ನಿಮಗೆ ಬೇಕಾದ ಸೆಕ್ಯೂಜನ್ ಡ್ರೈವರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲೂ ಕೂಡ ಇದೆ। ನೀವು ನಾರ್ಮಲ್ ಆಗಿ ಆಹಾರ ವೆಬ್ಸೈಟ್ಗೆ ಹೇಗೆ ಇನ್ಸ್ಟಾಲ್ ಮಾಡ್ತೀರಲ್ವಾ ಅದೇ ರೀತಿ ಸ್ಟೆಪ್ ಒನ್ನಲ್ಲಿ ಬಯೋಮೆಟ್ರಿಕ್ ಡಿವೈಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ। ನಿಮಗೆ ಆಹಾರ ವೆಬ್ಸೈಟ್ಗೆ ಇನ್ಸ್ಟಾಲ್ ಮಾಡೋದು ಗೊತ್ತಿಲ್ಲ ಅಂದರೆ ಅದರ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಇಲ್ಲಾಂದರೆ ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ। ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೆಕ್ಯೂಜನ್ನು ಆಹಾರ ವೆಬ್ಸೈಟ್ಗೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ, ಕ್ಯಾಪ್ಚರ್ ಕೊಟ್ಟರೆ ಕ್ಯಾಪ್ಚರ್ ಆಗ್ತಾ ಇದೆ, ಲೈಟ್ ಕೂಡ ಬರ್ತಾ ಇದೆ, ಫಿಂಗರ್ ಕ್ಯಾಪ್ಚರ್ ಆಗಿ ಸಕ್ಸಸ್ಫುಲಿ ಆಧಾರ್ ಡೇಟಾಸ್ ಮ್ಯಾಚ್ ಆಗ್ತಾ ಇದೆ। ಆದರೆ ಪ್ರಾಬ್ಲಮ್ ಬರೋದು ಸರ್ವಿಸ್ ಪ್ಲಸ್ ವೆಬ್ಸೈಟ್ನಲ್ಲಿ। ನೀವು ಸರ್ವಿಸ್ ಪ್ಲಸ್ ವೆಬ್ಸೈಟನ್ನು ಓಪನ್ ಮಾಡಿಕೊಂಡ್ರೆ ನೀವು ಯಾವುದೇ ಸರ್ವಿಸ್ ಕೂಡ ಓಪನ್ ಮಾಡ್ಕೋಬೋದು, ಫಿಂಗರ್ ಪ್ರಿಂಟ್ ಎನೇಬಲ್ ಇರೋದು। ನಾನು ಅಪ್ಲಿಕೇಶನ್ ಫಾರ್ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ಗೆ ಪ್ರೊಸೀಡ್ ವಿತ್ ಫಿಂಗರ್ ಪ್ರಿಂಟ್ ಅಂತ ಕಾಣ್ತಾ ಇದೆ। ನೆಕ್ಸ್ಟು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ, ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಾರ್ಮಲ್ ಆಗಿ ಎಲ್ಲರೂ ಇದೇ ರೀತಿ ಎರರ್ ಬರ್ತಾ ಇದೆ, ಒಂದು 2 ಮಿನಿಟ್ಸು ಲೋಡ್ ಆಗುತ್ತೆ। ನೆಕ್ಸ್ಟು ಪ್ಲೀಸ್ ಚೆಕ್ ಆರ್ ಡಿ ಸರ್ವಿಸಸ್ ರನ್ನಿಂಗ್ ಆ್ಯಂಡ್ ಡಿವೈಸಸ್ ಕನೆಕ್ಟ್ ಅಂತ ಕೇಳ್ತಾ ಇದೆ, ನಂದು ಡಿವೈಸ್ ಕನೆಕ್ಟ್ ಆಗಿದೆ, ನೀವು ನೋಡಿರ್ಬೋದು ಆಹಾರ ವೆಬ್ಸೈಟ್ಗೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ। ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ನ್ಯೂ ಟ್ಯಾಬನ್ನು ಓಪನ್ ಮಾಡ್ಕೊಳ್ಳಿ, ನ್ಯೂ ಟ್ಯಾಬ್ನಲ್ಲಿ ಈ ರೀತಿ ಟೈಪ್ ಮಾಡಿ https://127.0.0.1/111000 ಟೈಪ್ ಮಾಡಿ ಎಂಟರ್ ಮಾಡಿ। ಈ ರೀತಿ ನಿಮಗೆ ಒಂದು ವಾರ್ನಿಂಗ್ ಬರುತ್ತೆ, ಇಲ್ಲಿ ಅಡ್ವಾನ್ಸ್ ಅಂತ ಕಾಣ್ತಾ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ದ ರಿಸ್ಕ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ। ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಈ ಪೇಜನ್ನು ಕ್ಲೋಸ್ ಮಾಡ್ಕೊಳ್ಳಿ।
ಈಗ ಸೆಕ್ಯೂಜನ್ ನಿಮ್ಮ ಸರ್ವಿಸ್ ಪ್ಲಸ್ ವೆಬ್ಸೈಟ್ಗೆ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಹಾಗೆ ಮತ್ತೊಂದು ವಿಷಯ ಅಂದರೆ ಹಳೆಯ ಸೇವಾಸ್ ಎಂದು ವೆಬ್ಸೈಟ್ ಸ್ಟಾಪ್ ಆಗಿದೆ, ಬೇರೆ ಲಿಂಕ್ ಇದೆ ಸೇವಾಸ್ ಎಂದು ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಹೊಸ ವೆಬ್ಸೈಟ್ಗೆ ಮೈಗ್ರೇಟ್ ಆಗಿದೆ. ಈಗ ಸರ್ವಿಸ್ ಪ್ಲಸ್ ಅನ್ನು ಇನ್ನೊಮ್ಮೆ ಓಪನ್ ಮಾಡ್ಕೊಳ್ಳಿ, ಮತ್ತೆ ಅಪ್ಲಿಕೇಶನ್ ಫಾರ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಮತ್ತೆ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ, ಪ್ರೊಸೀಡ್ ವಿತ್ ಫಿಂಗರ್ ಪ್ರಿಂಟ್ ಅಂತ ಕೊಡಿ. ಈಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ, ನೆಕ್ಸ್ಟ್ ಕೊಟ್ಟರೆ ನೀವು ನೋಡ್ತಾ ಇರ್ಬೋದು ಫಿಂಗರ್ ಪ್ರಿಂಟ್ ಲೈಟ್ ಬರ್ತಾ ಇದೆ. ಈಗ ಫಿಂಗರನ್ನು ಕೊಡಿ. ಕ್ಯಾಪ್ಚರ್ ಸಕ್ಸಸ್ ಆಗಿದೆ, ಅಲೋ ಅಂತ ಕೊಡಿ. ನೀವು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಇದೇ ರೀತಿ ನೀವು ಲೇಬರ್ ಕಾರ್ಡ್ ಕೂಡ ಯೂಸ್ ಮಾಡಬಹುದು, ಆದರೆ ಸದ್ಯಕ್ಕೆ ಹೊಸ ಲೇಬರ್ ಕಾರ್ಡ್ ಸ್ಟಾಪ್ ಆಗಿದೆ. ಸ್ಟಾರ್ಟ್ ಆದಮೇಲೆ ಇದೇ ಪ್ರೊಸೆಸ್ ಅನ್ನು ಯೂಸ್ ಮಾಡಿಕೊಂಡು ಸರ್ವಿಸ್ ಪ್ಲಸ್ಗೆ ಬಯೋಮೆಟ್ರಿಕ್ ಡಿವೈಸ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಹೆಲ್ಪ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.